ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳು, ನೋವುಗಳು, ದುಃಖಗಳು, ಸಂಕಟಗಳು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಕಷ್ಟಗಳನ್ನ ನೋಡಿ ನಮ್ಮ ಸಹಾಯಕ್ಕೆ ನಿಲ್ಲುವವರು ಅತೀ ವಿರಳ. ನಾವು ತುಂಬಾ ಕಷ್ಟದಲ್ಲಿ ನರಳುತ್ತಿದ್ದರೂ ಎಷ್ಟೋ ಜನ ನೋಡಿಯೂ ನೋಡದಂತೆ ಇರುತ್ತಾರೆ. ಏಕೆಂದರೆ ಅವರಿಗೆ ನಮ್ಮ ಈ ಪರಿಸ್ಥಿತಿ ಕೆಲವೊಮ್ಮೆ ಮನದೊಳಗೆ ಸಂತೋಷ ನೀಡುತ್ತಿರುತ್ತದೆ. ನಮ್ಮ ಸೋಲನ್ನು ಹಿಂದೆ ನಿಂತು ಕಾದು ಕುಳಿತು ನೋಡುವವರು ಇರುತ್ತಾರೆ. ನಾವು ಅಳುವುದನ್ನ ನೋಡಿ ನಗುವ ಜನಗಳು ಇರುತ್ತಾರೆ. ಇಂತಹ ವಿಚಿತ್ರ ಮನಸ್ಸುಗಳು ನಮ್ಮ ನಿಮ್ಮೆಲ್ಲರ ಸುತ್ತಲೂ ಇದ್ದೇ ಇರುತ್ತಾರೆ. ಆದರೆ ಪ್ರಮುಖವಾಗಿ ನಾವು ಮಾಡುವ ಮೊದಲ ತಪ್ಪೇನು ಗೊತ್ತಾ? ಇಂತಹ ವಿಚಿತ್ರ ವ್ಯಕ್ತಿಗಳ ವರ್ತನೆ ಅಥವಾ ಮನಸ್ಸಿನ ಭಾವನೆಗಳನ್ನ ತಿಳಿಯದೆ ನಾವು ಹೋಗಿ ಅಂತಹ ಜನಗಳ ಬಳಿಯೇ ಸಹಾಯ ಕೇಳುವುದು. ಗೊತ್ತೋ ಗೊತ್ತಿಲ್ಲದೆಯೋ ನಾವು ಮಾಡುವ ಈ ತಪ್ಪಿನಿಂದ ನಮ್ಮ ಜೀವನಕ್ಕೆ ದೊಡ್ಡ ಮಾರಕವಾಗುತ್ತದೆ. ಅಂದರೆ ನಾವು ಯಾರ ಬಳಿ ಸಹಾಯ ಕೇಳಬಾರದಿತ್ತು ಆ ವ್ಯಕ್ತಿಯ ಬಳಿಯೇ ಹೋಗಿ ಸಹಾಯ ಕೇಳಿದಾಗ ಅವರಿಗೆ ಇನ್ನೂ ಅತಿ ಹೆಚ್ಚು ಸಂತೋಷವಾಗುತ್ತದೆ. ನಮ್ಮ ಈ ಪರಿಸ್ಥಿತಿ ಹೀಗಾಗಬೇಕು ಎಂದು ಎಷ್ಟೋ ಪ್ರಾರ್ಥನೆ ಮಾಡಿರ್ತಾರೆ ಅವರು. ಹಾಗಾಗಿ ಯಾರನ್ನೂ ತಿಳಿಯದೆ ಅಥವಾ ಗೊತ್ತಿಲ್ಲದೆ ನಿಮ್ಮ ಸೋಲನ್ನ ಬಯಸುವ ವ್ಯಕ್ತಿಗಳ ಎದುರು ಹೋಗಿ ಕಣ್ಣೀರಿಡಬೇಡಿ, ಸಹಾಯ ಕೇಳಬೇಡಿ. ಇನ್ನೂ ಕೆಲವರು ಇರುತ್ತಾರೆ ನಮ್ಮ ಜೊತೆಯೇ ಇದ್ದು ಅವರಿಗೆ ಎಲ್ಲವೂ ತಿಳಿದಿದ್ದು ನಮಗೆ ಸಹಾಯ ಮಾಡುವ ಎಲ್ಲ ಅವಕಾಶಗಳಿದ್ದರೂ, ಸಾಮರ್ಥ್ಯ ಶಕ್ತಿ ಇದ್ದರೂ ನಮ್ಮನ್ನ ಕಷ್ಟದಲ್ಲೇ ಮುಳುಗಿಸುತ್ತಾರೆ. ನಮ್ಮ ಸಹಾಯಕ್ಕೆ ಬರುವುದೂ ಇಲ್ಲ, ಮತ್ತೆ ಅವರಿಗೆ ಆ ಇಚ್ಛೆಯೂ ಇರುವುದಿಲ್ಲ. ಅಂಥವರ ಬಳಿ ಎಂದಿಗೂ ಸಹಾಯ ಕೇಳಬೇಡಿ. ಬದುಕಿದ್ದರೂ ಏನು ಪ್ರಯೋಜನಕ್ಕೆ ಬಾರದ ಜನಗಳು ನಿಮ್ಮ ಜೊತೆ ಇದ್ದಾಗ ಅಂಥವರ ಎದುರು ಹೋಗಿ ಕೈ ಚಾಚಲೂ ಬೇಡಿ. ಅದು ನಿಮಗೆ ಎಂದಿಗೂ ಒಳಿತನ್ನು ಮಾಡುವುದಿಲ್ಲ, ಬದಲಾಗಿ ಇನ್ನು ನೀವು ಸೋಲುವುದಕ್ಕೆ ಪ್ರಮುಖ ಕಾರಣವಾಗುತ್ತದೆ. ಸ್ನೇಹಿತರೆ, ನಾವು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ನಾವು ಸ್ವಲ್ಪ ಕಷ್ಟ ಪಡಲೇಬೇಕು. ಆ ಕಷ್ಟಗಳು ತುಂಬ ಕಷ್ಟಗಳಲ್ಲ. ನಾವು ನಮ್ಮ ಯಶಸ್ಸಿಗೆ ಬೇಕಾದಂತಹ ಕೆಲವೊಂದು ಅಭ್ಯಾಸಗಳನ್ನು ರೂಢಿ ಮಾಡ್ಕೋಬೇಕು, ಮತ್ತು ನಮ್ಮ ಯಶಸ್ಸಿಗೆ ಮಾರಕ ಆಗುವಂತಹ ಕೆಲವೊಂದು ಕೆಟ್ಟ ಅಭ್ಯಾಸಗಳಿಗೆ ಗುಡ್ ಬೈ ಕೂಡ ಹೇಳಬೇಕು. ಯಾಕಂದರೆ ನಾವು ಸ್ವಲ್ಪ ಬದಲಾದ್ರೇನೇ ಅಲ್ವಾ ನಮ್ಮ ಜೀವನ ಬದಲಾಗೋಕ್ಕೆ ಸಾಧ್ಯ. ಒಂದು ಯಶಸ್ಸಿನ ಹಿಂದೆ ಹಲವು ಪರಿಶ್ರಮದ ಕ್ಷಣಗಳು ಇದ್ದೇ ಇರುತ್ತೆ. ಆದರೆ ಕೆಲವೊಮ್ಮೆ ಏನಾದರೂ ಸಾಧಿಸಬೇಕು ಅಂದಾಗಲ್ಲ ನಾವು ಜೀವನದಲ್ಲಿ ಸುಸ್ತು ಅಥವಾ ನಮ್ಮ ಬಗ್ಗೆ ನಮಗೆ ನಿರಾಸಕ್ತಿ, ಹೀಗೆ ಹಲವಾರು ಸಮಸ್ಯೆಗಳು ಕಾಡುತ್ತೆ. ನಾವೆಲ್ಲರೂ ನಮ್ಮ ಕನಸುಗಳನ್ನು ಬೆನ್ನಟ್ಟುತ್ತೇವೆ. ಆದರೆ ಕೆಲವೊಮ್ಮೆ ನಮ್ಮ ನಿರಾಸಕ್ತಿಯ ಅಭ್ಯಾಸಗಳಿಂದ ಈ ಕನಸುಗಳು ನನಸಾಗದೆ ಹಾಗೆ ಉಳಿದು ಬಿಡುತ್ತವೆ. ನಾವಿಂದು ಜೀವನದಲ್ಲಿ ಯಶಸ್ವಿಯಾಗಬೇಕು ಅಂದರೆ ನಮ್ಮ ಸುಸ್ತು ದೂರ ಮಾಡ್ಕೋಬೇಕು, ಕೆಲವೊಂದು ಕೆಟ್ಟ ಅಭ್ಯಾಸಗಳಿಗೆ ಬಾಯ್ ಬಾಯ್ ಹೇಳಬೇಕು. ಅಂತಹ ಮೊದಲನೇ ಅಭ್ಯಾಸ ಯಾವುದು ಗೊತ್ತಾ? ನಿದ್ರೆ ಕೊರತೆ. ಹೌದು, ನಮಗೆ ಯಾವುದೋ ಒಂದು ಬೇಸರ ಆದಾಗ, ಜೀವನದಲ್ಲಿ ಹಿನ್ನಡೆಯಾದಾಗ, ಸೋಲಾದಾಗ, ಅವಮಾನಗಳು ಆದಾಗ, ನಮ್ಮವರಿಂದಾನೇ ನಾವು ನಂಬಿಕೆ ದ್ರೋಹ ಹೋದಾಗ, ಇಂತಹ ಸನ್ನಿವೇಶಗಳು ಬಂದಾಗ ನಾವು ನಿದ್ರೆಯನ್ನ ಮರ್ತೇ ಬಿಡ್ತೀವಿ. ಯಾಕಂದ್ರೆ ಅಳ್ಬೇಕು, ಕಣ್ಣೀರು ಹಾಕ್ಬೇಕು ಅಂತ. ಆದ್ರೆ ಕಣ್ಣೀರು ಹಾಕಿದ್ರೆ ಅತ್ರೆ ಎಲ್ಲ ಬದಲಾಗತ್ತ? ಇಲ್ಲ ಅಲ್ವಾ? ಆದ್ರೆ ನಮ್ಮ ಮನಸ್ಸಿನ ಭಾರ ಇಳಿಸ್ಕೊಳ್ಳೋಕೋಸ್ಕರ ನಾವು ಕಣ್ಣೀರು ಹಾಕ್ತೀವಿ. ಆದ್ರೆ ಅದೇ ನಮ್ಮ ಜೀವನದ ಶೈಲಿ ಆಗಬಾರ್ದು. ಎಷ್ಟೋ ಸಾರಿ ನಮ್ಮ ಕಣ್ಣೀರು ನಮಗೆ ಪಾಠ ಹೇಳ್ಕೊಡತ್ತೆ. ಇಂತಹ ವ್ಯಕ್ತಿಯಿಂದ ನಾನು ಮೋಸ ಹೋದೆ, ಇನ್ಮುಂದೆ ಇಂತಹ ವ್ಯಕ್ತಿಗಳನ್ನ ನಂಬಬಾರ್ದು ಅನ್ನುವಂತಹ ಜೀವನದ ಪಾಠ ಹೇಳ್ಕೊಡುತ್ತೆ. ಆ ಪಾಠ ಕಲ್ತ ಮೇಲೆ ಮತ್ತೆ ಅದೇ ತಪ್ಪು ಮಾಡಬಾರ್ದು. ಹಾಗೆ ನಾವು ಎಷ್ಟೋ ಚಿಂತೆಗಳಿಂದ ನಮ್ಮ ಎಷ್ಟೋ ನೆಮ್ಮದಿಯ ನಿದ್ರೆಯನ್ನ ಕಳ್ಕೊತೀವಿ. ಈ ನಿದ್ರೆ ಅನ್ನೋದು ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಬೇಕಾಗತ್ತೆ. ಹೌದು, ನಿದ್ರೆ ಅನ್ನೋದು ಕೇವಲ ದೇಹಕ್ಕಷ್ಟೇ ಅಲ್ಲ, ಅದು ಮನಸ್ಸಿಗೂ ಅಗತ್ಯ. ಅಂದರೆ ನಮ್ಮ ನಕಾರಾತ್ಮಕ ಯೋಚನೆಗಳನ್ನು ನಾವು ಹಿಡಿತದಲ್ಲಿಟ್ಟಾಗ ಮಾನಸಿಕ ನಿದ್ರೆಯೇ ಅವಕಾಶ ಸಿಕ್ಕಂತೆ ಆಗತ್ತೆ. ನಮ್ಮ ನಕಾರಾತ್ಮಕವಾದ ಯೋಚನೆಗಳು
ನಮ್ಮ ಮಾನಸಿಕ ಹಿಡಿತವನ್ನು ತಪ್ಪಿಸುತ್ತೆ. ಹಾಗಾಗಿ ನಾವು ನಮ್ಮ ಆಲೋಚನೆಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕು. ಅಂದರೆ ನೆಗೆಟಿವ್ ಥಾಟ್ಸ್ಗಳು ನಮ್ಮ ಮೈಂಡಲ್ಲಿ ಏನು ಬರುತ್ತೋ ಅದನ್ನು ಕಂಟ್ರೋಲ್ ಮಾಡಬೇಕು. ಆಗ ನೋಡಿ ನಮ್ಮ ಮನಸ್ಸು ಪರಿಶುದ್ಧವಾಗಿ ಇರುತ್ತೆ, ಮತ್ತು ನಾವು ಹೊಸ ಹೊಸ ಯೋಚನೆಗಳನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಾವು ನಿದ್ರೆ ಕಡಿಮೆ ಮಾಡಿಕೊಂಡು ಏನೋ ಸಾಧನೆ ಮಾಡಬೇಕು ಅಂತ ಹೋಗ್ತೀವಿ. ಇದರಲ್ಲಿ ನಾವು ಮಾಡೋ ಮೊದಲನೇ ತಪ್ಪೇ ಇದು. ಈ ಒಂದು ನಿದ್ರೆಯನ್ನು ನಾವು ತಡೆ ಹಿಡಿಯೋದ್ರಿಂದ ಅಥವಾ ನಿದ್ರೆ ಮಾಡದೇ ಇರೋದ್ರಿಂದ ನಮ್ಮಲ್ಲಿ ಶಕ್ತಿಯ ಕೊರತೆ ಉಂಟಾಗುತ್ತೆ, ಮತ್ತು ನಾವು ಮಾಡೋ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತೆ. ಇದರಿಂದ ಏಕಾಗ್ರತೆ ಕ್ಷೀಣಿಸುತ್ತೆ. ವಾಸ್ತವವಾಗಿ ನಿದ್ರೆಯ ಕೊರತೆಯು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ನಿಮ್ಮ ಸಾಮರ್ಥ್ಯದ ಮೇಲೆ ತೀವ್ರವಾಗಿ ಪರಿಣಾಮ ಬೀರುತ್ತೆ ಅಂತ ಎಷ್ಟೋ ಅಧ್ಯಯನಗಳು ಕೂಡ ಸಾಬೀತು ಮಾಡಿದೆ. ಹಾಗಾಗಿ ನೀವು ನಿದ್ರೆಯನ್ನು ಕೇವಲ ಒಂದು ಚಟುವಟಿಕೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ. ಅದು ನಿಮ್ಮಲ್ಲಿ ಶಕ್ತಿಯನ್ನು ಕೊಡುತ್ತೆ, ಮತ್ತು ನೀವು ಹೊಸ ಹೊಸ ಆಲೋಚನೆಗಳನ್ನು ಮಾಡುವುದಕ್ಕೆ ಸಹಾಯನೂ ಮಾಡುತ್ತೆ. ಇನ್ನು ಆಹಾರದ ಪದ್ಧತಿನೂ ಕೂಡ ಯಾವಾಗಲೂ ಉತ್ತಮವಾಗಿ ಇರಬೇಕು. ಆಹಾರನೇ ಔಷಧಿ ಅನ್ನೋದನ್ನು ಮರಿಬೇಡಿ. ಆ ಮಾತು ನಿಮಗೆ ನೆನಪಿರಲಿ. ನಾವು ಏನನ್ನು ಸೇವಿಸ್ತೀವಿ ಅನ್ನೋದು ಸಹ ತುಂಬ ಮುಖ್ಯ ಆಗುತ್ತೆ. ಕೆಲಸ ಮಾಡಬೇಕಾದ್ರೆ ಸುಸ್ತಾದರೆ ನಾವು ತಿನ್ನೋ ಆಹಾರದಲ್ಲಿ ಏನೋ ವ್ಯತ್ಯಾಸ ಇದ್ದೇ ಇರುತ್ತೆ ಅಂತ ಅರ್ಥ. ಹಾಗಾಗಿ ಆರೋಗ್ಯಕರವಾದ ಆಹಾರ ಪದ್ಧತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ. ಅದಕ್ಕಾಗಿ ಈ ಅಭ್ಯಾಸಗಳನ್ನು ಮೊದಲು ಬದಲಾಯಿಸ್ಕೊಳ್ಳಿ. ನಿಮ್ಮ ಆಹಾರದಲ್ಲಿ ಸೊಪ್ಪು ತರಕಾರಿಗಳಿಗೆ ಹೆಚ್ಚಿನ ಅವಕಾಶ ನೀಡಿ. ನಿಮ್ಮಲ್ಲಿ ಸ್ವಯಂ ವಿಮರ್ಶಾತ್ಮಕ ಮನಸ್ಥಿತಿ ಇರಬೇಕು. ನಮ್ಮ ಬಗ್ಗೆ ನಾವು ಹೆಚ್ಚು ಸ್ವಯಂ ವಿಮರ್ಶೆಯನ್ನು ಮಾಡಿಕೊಳ್ಳುತ್ತಲೇ ಇರುತ್ತೇವೆ. ನಮ್ಮ ಬಗ್ಗೆ ನಾವು ಉತ್ತಮವಾಗಿಲ್ಲ, ನಾವು ಸಾಕಷ್ಟು ಶ್ರಮಿಸುತ್ತಿಲ್ಲ, ನಾವು ಸಾಕಷ್ಟು ಸಾಧಿಸುತ್ತಿಲ್ಲ ಎಂದು ನಿರಂತರವಾಗಿ ಹೇಳಿಕೊಳ್ಳುತ್ತಲೇ ಇರುತ್ತೇವೆ. ಇದರಿಂದಲೂ ಕೂಡ ನಾವು ಸಾಕಷ್ಟು ದಣಿದು ಹೋಗುತ್ತೇವೆ ಎನ್ನುವುದು ನಮಗೆ ತಿಳಿದಿಲ್ಲ. ನಮ್ಮಲ್ಲಿ ಮೂಡುವ ಒಂದೇ ಒಂದು ನಕಾರಾತ್ಮಕ ಯೋಚನೆಯು ಕೂಡ ನಮ್ಮ ಮನಸ್ಸನ್ನು ಕುಂದಿಸುತ್ತದೆ. ನಮ್ಮ ಮನಸ್ಸಿನಲ್ಲಿರುವ ಧೈರ್ಯದ ಮನೋಭಾವನೆಯನ್ನು ಹಿಡಿತಗೊಳಿಸುತ್ತದೆ. ಹಾಗಾಗಿ ಯಾವುದೇ ನಕಾರಾತ್ಮಕ ಯೋಚನೆಗಳು ನಮ್ಮಲ್ಲಿ ಮೂಡದೇ ಇರುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ನಮ್ಮ ಈ ಸಣ್ಣ ಪ್ರಯತ್ನವೇ ನಾವು ಗೆಲುವಿನ ಮೆಟ್ಟಿಲುಗಳನ್ನು ಏರುವುದಕ್ಕೆ ಸಹಾಯ ಮಾಡುವಂಥದ್ದಾಗಿರುತ್ತೆ. ಹೌದು, ನೀವು ಇದನ್ನು ತುಂಬ ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ ಆ ನೆಗ್ಲಿಜೆನ್ಸ್ಗಳೇ ನಿಮ್ಮ ಸೋಲಿಗೆ ಮುಖ್ಯ ಕಾರಣ. ಹಾಗಾಗಿ ನಾನು ಏನಾದರೂ ಸಾಧಿಸ್ತೀನಿ ಅಥವಾ ನನ್ನಲ್ಲಿ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಶಕ್ತಿ ಇದೆ ಅಂತ ನಿಮ್ಮನ್ನು ನೀವು ತಯಾರು ಮಾಡಿಕೊಳ್ಳಿ. ಆಗ ಆ ಮೊದಲನೇ ಹೆಜ್ಜೆನೆ ನಿಮ್ಮಲ್ಲಿ ಇನ್ನೊಂದು ಹೊಸ ಹುರುಪನ್ನು ನೀಡೋದಕ್ಕೆ ಸಹಾಯ ಮಾಡುತ್ತೆ. ಓಕೆನಾ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.